ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪಶುಸಂಗೋಪನಾ ಇಲಾಖೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ಶ್ವಾನ ಪ್ರದರ್ಶನ ಕಾರ್ಯಕ್ರಮ ನಿನ್ನೆ ಆಯೋಜಿಸಲಾಗಿತ್ತು. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗೆ ದೇಶೀಯ ಶ್ವಾನ ತಳಿಗಳ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು 800ಕ್ಕೂ ಅಧಿಕ ಶ್ವಾನಗಳು ಭಾಗವಹಿಸಿದ್ದವು. ದೂರದರ್ಶನದೊಂದಿಗೆ ಶ್ವಾನ ಪ್ರಿಯೆ ಪೂಜಾ, ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಶ್ವಾನ ಪ್ರದರ್ಶನ ಆಯೋಜಿಸಿದ್ದು ಸಂತಸದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಎಂದರು. ಶ್ವಾನ ತರಬೇತುದಾರ ರಂಜಿತ್, ಕಾರ್ಯಕ್ರಮದಲ್ಲಿ 800ಕ್ಕೂ ಅಧಿಕ ಶ್ವಾನಗಳು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದವು ಎಂದು ತಿಳಿಸಿದರು. ಮತ್ತೆ ಈಗ ನಾವು ರಾಟ್ ವಿಲರು, ಜರ್ಮನ್ ಶಪರ್ಡ್, ಅಮೆರಿಕನ್ ಜಾಕ್ರಸ್ಸು, ಕಾರ್ಯಕ್ರಮ ಆಯೋಜಕ ರಂಜಿತ್ ಶೆಟ್ಟಿ ಭಾರತ ದೇಶದ ತಳಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ದು ವಿವಿಧ ತಳಿಯ ಶ್ವಾನಗಳು ಭಾಗವಹಿಸಿದ್ದವು ಎಂದು ಹೇಳಿದರು. ಭಾರತ ದೇಶದ ತಳಿಗಳನ್ನ ಉಳಿಸಬೇಕು ಅನ್ನೋ ಕಾರಣದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇವತ್ತು ಗ್ರೇವಂಡ್ ಆಗಿರ್ಬೋದು ಹಾಗೂ ಮುದೋಳ ಆಗಿರ್ಬೋದು, ಈ ಮುದೋಳನ ನೋಡಿರ್ಬೋದು. ಇವತ್ತು ಭಾರತೀಯ ಏನು ಸೈನ್ಯದಲ್ಲಿ ಇವತ್ತು ಆರ್ಮಿಗಳು ಕೂಡ ಮುದೋಳನ ಯೂಸ್ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಅಷ್ಟು ನಮ್ಮ ಭಾರತ ದೇಶದ ತಳಿಗಳನ್ನು ಕೂಡ ಪವರ್ಫುಲ್ ಇದ ಕಾರಣಕ್ಕೋಸ್ಕರ ಯೂಸ್ ಮಾಡ್ತಾರೆ. ಹಾಗಾಗಿ ನಾವು ಭಾರತ ದೇಶದ ತಳಿಗಳನ್ನ ಅತಿ ಹೆಚ್ಚಾಗಿ ತೋರಿಸಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ.